ಸ್ನೇಹಿತರೆ, ನಾವೀಗ ಬೆಂಗಳೂರಿನ ಅಲಸೂರಿನ ಬಳಿ ಇರುವಂತಹ ಐತಿಹಾಸಿಕ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಈ ಒಂದು ಅಲಸೂರಿನ ಸೋಮೇಶ್ವರ ದೇವಸ್ಥಾನಕ್ಕೆ ಇತಿಹಾಸದಲ್ಲಿ ತುಂಬಾನೇ ಸ್ಥಾನಮಾನ ಇದೆ. ತುಂಬಾನೇ ಪುರಾತನ ದೇವಸ್ಥಾನ ಅಂತ ಇದನ್ನ ಕರೀತಾರೆ. ಚೋಳರ ಕಾಲದಲ್ಲಿ ಈ ಒಂದು ಐತಿಹಾಸಿಕ ದೇವಸ್ಥಾನವನ್ನು ಕಟ್ಟಲಾಗಿದೆ. ವಿಶಾಲವಾದಂತಹ ದೇವಸ್ಥಾನ ಈ ದೇವಸ್ಥಾನ. ಸೋಮೇಶ್ವರ ದೇವರ ಒಂದು ನೆಲೆ ಅಂತೇಳಿ ಇದನ್ನ ಕರೀತಾರೆ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಎತ್ತರವಾದಂತಹ ಗೋಪುರ ಕೂಡ ಈ ದೇವಸ್ಥಾನ ಒಳಗೊಂಡಿದೆ. ವಿಶಾಲವಾದಂತಹ ದೇವಾಲಯ ಪ್ರಾಂಗಣ ಕೂಡ ಇದೆ. ಒಳಗಡೆ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುವಂತಹ ದೇವಸ್ಥಾನ. ತಪ್ಪದೆ ಈ ಒಂದು ದೇವಸ್ಥಾನಕ್ಕೆ ನೀವು ಕೂಡ ಭೇಟಿ ನೀಡಿ. ಆರಂಭದಲ್ಲೇ ನಮಗೆ ಈ ದೇವಸ್ಥಾನದ ಆರಂಭದಲ್ಲಿ ಒಂದು ಈ ರೀತಿಯ ಒಂದು ಕಂಬ ಇದೆ, ಎತ್ತರದ ಒಂದು ಕಂಬ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಕಂಬ. ಆ ಕಂಬವನ್ನ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು ಅಂತ ಒಂದು ಕಂಬ. ಆ ಕಂಬದ ಮೇಲೆ ಹಲವು ವಿಗ್ರಹಗಳ ಕೆತ್ತನೆ ಕೂಡ ಮಾಡಲಾಗಿದೆ. ಆ ಒಂದು ಕಂಬ ನಮಗೆ ಪ್ರಾರಂಭದಲ್ಲೇ ಸಿಗ್ತಾ ಹೋಗುತ್ತೆ. ಇನ್ನು ಆ ಕಂಬ ನೋಡಿದ್ದಾದ್ಮೇಲೆ ನಮಗೆ ಕಂಬದ ಪಕ್ಕದಲ್ಲೇ ಆ ಎತ್ತರವಾದ ಗೋಪುರ ಇದೆ, ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ನ ಮೇಲಿನ ಏನು ಗೋಪುರದ ಕೆಲ ಭಾಗಗಳು ಈಗಾಗಲೇ ನಶಿಸಿ ಹೋಗ್ತಾ ಇರೋದ್ರಿಂದ ಅದನ್ನ ರಿನೋವೇಷನ್ ಕಾರ್ಯ ಕೂಡ ನಡೀತಾ ಇದೆ. ಸೊ ಆ ಕಂಬವನ್ನು ನೀವು ಗಮನಿಸಿ, ಕಂಬ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅದಾದ್ಮೇಲೆ ನೀವು ಈ ಕಡೆ ಈ ಗೋಪುರವನ್ನು ನೋಡಿ. ಗೋಪುರದ ಮೇಲೆ ಸಾಕಷ್ಟು ರೀತಿಯ ಚಿತ್ರಗಳು ಕೂಡ ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಕ್ಕುತ್ತೆ. ಹಲವಾರು ರೀತಿಯ ಚಿತ್ರಗಳಿದೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿ ಈ ಒಂದು ಗೋಪುರವನ್ನ ಕಟ್ಟಿಸಿದ್ದಾರೆ. ಚೋಳರ ಕಾಲದ ದೇವಸ್ಥಾನ ಅಂತೇಳಿ ಈ ದೇವಸ್ಥಾನವನ್ನ ಕರಿತಾ ಹೋಗ್ತಾರೆ. ನಂತರ ಇದನ್ನ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ, ಅವರ ಪೂರ್ವಿಕರ ಕಾಲದಲ್ಲಿ ಜೀರ್ಣೋದ್ಧಾರ ಕೂಡ ಈ ದೇವಸ್ಥಾನ ಆಗಿದೆ ಅಂತೇಳಿ ಕರಿತಾ ಹೋಗ್ತಾರೆ. ನೋಡಿ, ಸೈಡ್ ಇಂದ ಕೂಡ ನೋಡ್ಬೋದು ನೀವು ಗೋಪುರನ, ಎಷ್ಟು ಚೆನ್ನಾಗಿದೆ ಗೋಪುರ. ತುಂಬಾನೇ ಅದ್ಭುತವಾದಂತಹ ಗೋಪುರ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಗೋಪುರ. ಸೊ ನಾನು ಹಾಗೆ ಈ ದೇವಸ್ಥಾನದ ಹೊರಾಂಗಣವನ್ನ ನೋಡಿಕೊಂಡು ಒಳಗಡೆ ಹೋಗೋಣ ಅಂತೇಳಿ ಹೋದೆ. ಒಳಗಡೆ ನೋಡ್ಬೋದು ನೀವು ಹಲವಾರು ದೇವಸ್ಥಾನಗಳ ಒಂದು ವಿಶಾಲ ಸಂಕೀರ್ಣ ಅಂತಾನೆ ಈ ದೇವಸ್ಥಾನವನ್ನ ಕರಿಬಹುದು. ನಾಗರಕಲ್ಲುಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲ ಸುಮಾರು 10ಕ್ಕೂ ಹೆಚ್ಚು ದೇವಸ್ಥಾನಗಳು ಇಲ್ಲಿ ಇದೆ. ನಾನು ಈಗ ಎಂಟ್ರಿ ಆಗ್ತಿದ್ದೀನಿ. ಸೊ ಈಗ ಎಂಟ್ರಿ ಆಗ್ತಿದ್ದಂಗೆನೆ ನಾನು ಇಲ್ಲಿ ನೋಡಿದೆ, ಬಟ್ ಆ ದೇವಸ್ಥಾನದ ಒಳಗಡೆ ನನಗೆ ಅವಕಾಶ ಕೊಡಲಿಲ್ಲ. ಯಾಕೆಂದ್ರೆ ಆ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ, ಬಟ್ ಆ ದೇವಸ್ಥಾನದಲ್ಲಿ ನನಗೆ ಪರ್ಮಿಷನ್ ಸಿಗಲಿಲ್ಲ. ಆ ಅಧಿಕಾರಿ ಬಂದಿರಲಿಲ್ಲ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ. ಅದಕ್ಕೆ ಒಳಗಡೆ ದೃಶ್ಯಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಹೋಗಲಿಲ್ಲ ನಾನು. ಸೊ ಮುಂದಿನ ಬಾರಿ ಖಂಡಿತ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ವಿಸ್ತೃತವಾಗಿ ವಿಡಿಯೋ ಮಾಡ್ತೀನಿ. ಬಟ್ ನೋಡಿ, ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋದರೆ ತುಂಬಾನೇ ಒಂದು ಆಧ್ಯಾತ್ಮಿಕ ಭಾವನೆಯನ್ನು ಈ ದೇವಸ್ಥಾನ ಕಟ್ಕೊಡುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು ನೀವು ಸಂಜೆಯ ವೀವು, ಆ ದೇವಸ್ಥಾನದ ಎಂಟ್ರೆನ್ಸು. ಅಲ್ಲಿ ಸಾಲಾಗಿ ದೇವಸ್ಥಾನದ ಮುಂದ್ಗಡೆ ದೀಪಗಳೆಲ್ಲ ಇದೆ. ದೀಪಗಳಂತೂ ಎಲ್ಲ ಕೂಡ ಬಂದಂಥ ಭಕ್ತರು ಅಲ್ಲಿ ದೀಪಗಳನ್ನು ಹಚ್ಚಿ ತಮ್ಮ ಒಂದು ಭಕ್ತಿಯ ಪಾರಮ್ಯವನ್ನು ಮೆರೆಯುವಂಥದ್ದು. ಅದರ ಜೊತೆಯಲ್ಲಿ ನೋಡಿ, ತುಂಬಾನೇ ಚೆನ್ನಾಗಿದೆ ದೀಪಗಳ ಸಾಲು. ನೋಡಿ, ಇದು ವೈಡ್ ಆಂಗಲ್ನಲ್ಲಿ ಗೋಪುರವನ್ನು ನಾನು ಕೂಡ ಒಂದು ವಿಡಿಯೋ ಮಾಡಿದೆ. ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ತಪ್ಪದೆ ದಯವಿಟ್ಟು ಈ ದೇವಸ್ಥಾನಕ್ಕೆ ನೀವು ಕೂಡ ಭೇಟಿ ನೀಡಿ, ನಿಮ್ಮ ಸ್ನೇಹಿತರನ್ನ ಕರ್ಕೊಂಡೋಗಿ. ತುಂಬಾನೇ ಚೆನ್ನಾಗಿರುವಂಥ ಸೋಮೇಶ್ವರ ದೇವಸ್ಥಾನ, ಒಳ್ಳೆ ಶಿವನ ದೇವಸ್ಥಾನ. ನೋಡಿ, ಅಲ್ಲಿ ಯಾವ ರೀತಿ ದೀಪಗಳೆಲ್ಲ ಹಚ್ಚಿಟ್ಟಿದ್ರು, ಆ ದೀಪಗಳ ಚಿತ್ರ ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ದೀಪಗಳೆಲ್ಲ ಹಚ್ತಾರೆ, ಅದು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ನೀವು ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ತುಂಬಾನೇ ಅದ್ಭುತವಾದಂತಹ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ, ಅಲಸೂರ್ನಲ್ಲಿ ಇದೆ. ಮೆಟ್ರೋ ಸ್ಟೇಷನ್ಗೆ ಹೋದ್ರೆ ನೀವು ಅಲಸೂರು ಮೆಟ್ರೋ ಹಿಡಿದ್ರೆ ಹತ್ತಿರದಲ್ಲೇ ಇದೆ, ಸುಮಾರು ಒಂದು 100 ಮೀಟರ್ 200 ಮೀಟರ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಸೊ ನೋಡ್ತಿರ್ಬೋದು ದೀಪಗಳು ಎಷ್ಟು ಚೆನ್ನಾಗಿ ಉರಿತಾ ಇದೆ. ನೋಡಿ, ಅಲ್ಲಿ ಗಣಪತಿ ಆ ಕಂಬದ ಮೇಲೆ ಕೆತ್ತನೆ ಮಾಡಿದ್ದಾರೆ. ಸೊ ಒಟ್ಟಾರೆ ದೇವಸ್ಥಾನ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ, ನೀವು ಕೂಡ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿ ಆದ್ಮೇಲೆ ಏನನ್ನಿಸ್ತು ಅಂತೇಳಿ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್,
ಜೈ ಕರ್ನಾಟಕ.